ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ದಿವಸ ಮಂಗಳವಾರ, ಮಂಗಳವಾರದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ನ ಕೂಗಕ್ಕೆ ಇಟ್ಟಿದ್ದೀನಿ. ಇದರೊಳಗೆ ಏನು ಕೂಗಕ್ಕೆ ಅಂದರೆ ಬೇಯಿಸಕ್ಕೆ ಇಟ್ಟಿದ್ದೀನಿ ಅಂದರೆ ಹೆಸರುಬೇಳೆನ ಪಾಯಸ ಮಾಡೋಣ ಅಂಥೇಳಿ. ನನ್ನ ಒಬ್ಬರು ಸಬ್ಸ್ಕ್ರೈಬರು ಒಂದು ಟಿಪ್ನ ಹೇಳಿದರು, ಏನಂದರೆ ಕುಕ್ಕರು ಕೂಗ್ಬಿಟ್ಟು ಅದೆಲ್ಲ ಸಿಡಿಯತ್ತಲ್ವ ಗ್ಯಾಸ್ ಮೇಲೆಲ್ಲ, ಎಷ್ಟೇ ಗ್ಯಾಸ್ಕೆಟು ಹೊಸ್ತಾಗ ಒಂದು ಸ್ವಲ್ಪ ಹೊಸ್ತರಲ್ಲಿ ಚೆನ್ನಾಗಿರುತ್ತೆ, ಏನಾಗಲ್ಲ, ಸ್ವಲ್ಪ ಹಳೇದಾಗ್ತಾ ಅದು ಹಾಗೆ ಆಗುತ್ತೆ. ಅಕಸ್ಮಾತ್ ಸ್ವಲ್ಪ ನೀರಲ್ಲಿ ವ್ಯತ್ಯಾಸ ಆದರೂ ಅಂದರೆ ಹೆಚ್ಚು ಕಡಿಮೆ ಆದರೂ ಕೂಡ ಕುಕ್ಕರಿಂದ ಅದು ಲೀಕ್ ಆಗ್ತಿರುತ್ತೆ. ಅದಕ್ಕೆ ಅವ್ರು ಹೇಳಿದರು ಒಂದು ಈ ಥರ ಟಿಶ್ಯೂ ಪೇಪರ್ನ, ಮೋಸ್ಟ್ಲಿ ಈ ಥರ ಕಿಚನ್ ಟವರ್ ಅಂತ ಬರುತ್ತಲ್ಲ, ಇದನ್ನೇ ಅವ್ರು ಹೇಳಿದರು ಅಂತ ಅನ್ಕೋತೀನಿ. ಅಥವಾ ಯಾವ್ದಾರ ಒಂದು ಈ ಥರ ಸ್ಕ್ವೇರ್ ಆಗಿರೋ ಟಿಶ್ಯೂ ಪೇಪರ್ನ ಮಧ್ಯದಲ್ಲಿ ಒಂದು ಸಣ್ಣ ತೂತ್ ಮಾಡಿ, ಅಂದರೆ ಹಿಂಗೆ ಮಾಡಿಸ್ಬಿಟ್ಟು ಒಂದು ಸಣ್ಣ ತೂತ್ ಮಾಡಿ ಒಂದೇ ಕೈನಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಸರ್ಕಸ್ ಆಗ್ತಿದೆ. ಹೀಗೊಂದು ತೂತ್ ಮಾಡಿ ಅದನ್ನು ಈ ರೀತಿ ಇದ್ರ ಮೇಲೆ ಹಾಕಿ ಹೀಗಿಟ್ಟರೆ, ಅಂದರೆ ಕೂಗಿದಾಗ ಇದು ಅಂಟ್ಕೊಳತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ, ಸ್ವಲ್ಪ ಇಲ್ಲೆಲ್ಲ ಏನು ನೀರು ಬರೋಕ್ಕೆ ಶುರು ಆದಾಗ ಇದು ಅಂಟ್ಕೊಳತ್ತೆ. ಈ ಥರ ಇನ್ನೂ ಒಂಚೂರು ಚಿಕ್ಕದಾಗಿ ಮಾಡಿಸ್ಕೂಡ ಹಾಕ್ಬೋದು, ಟಿಶ್ಯೂ ಚಿಕ್ಕದಾಗಿದ್ದರೆ ಹೀಗೆ ಹೇಳಿದ್ದು ಅಂತ ಅನ್ಕೋತೀನಿ. ಈ ಥರ ಹಾಕಿದ್ರೆ ಅದು ಕೂಗಿದಾಗ ಸುತ್ತ ಏನು ಸಿಡಿಯೋದಿಲ್ಲ, ಇಲ್ಲೇ ಇರುತ್ತೆ, ಒಲೆ ಕೂಡ ಕ್ಲೀನಾಗಿರುತ್ತೆ. ನೀವು ಹೇಳಿದ್ದು ಹೀಗೆ ಅಂತ ಅನ್ಕೋತೀನಿ, ನಾ ತೋರಿಸಿರೋದು ಅಂದರೆ ನಾ ಮಾಡಿ ತೋರಿಸಿದ್ದು ಕರೆಕ್ಟು ಅಂತ ಅನ್ಕೋತೀನಿ. ನೀವು ಹೇಳಿದ್ರ ಪ್ರಕಾರ ಸಿಡಿಯಲ್ಲ ಅಂತ ಹೇಳಿದರು, ಒಳ್ಳೆ ಟಿಪ್ಪು, ಚೆನ್ನಾಗಿ ಅಂದರೆ ವರ್ಕ್ ಆಗುತ್ತೆ, ಅಂದರೆ ಏನು ಗ್ಯಾಸ್ ಮೇಲೆಲ್ಲ ಹಾರೋದಿಲ್ಲ, ಗ್ಯಾಸ್ ಸ್ಟೌ ಕ್ಲೀನಾಗಿರುತ್ತೆ. ಒರೆಸಿದ ತಕ್ಷಣ ಕುಕ್ಕರ್ ಕೂಗಿಸಿ ಗ್ಯಾಸ್ ಎಲ್ಲ ಗಲೀಜಾದರೆ ತುಂಬ ಬೇಜಾರಾಗಿ ಹೋಗುತ್ತೆ, ಕ್ಲೀನಾಗಿರುತ್ತೆ. ನಾನು ಕೂಡ ಆ ಥರ ಹಾಕಿ ಕೂಗಿಸೀನಿ. ಇದೇನು ಮತ್ತೇನು ಬೆಂಕಿ ಒಲೆ ಉರಿ ಹತ್ಕೊಂಡು ಸುಡಲ್ವಾ ಅಂತ ಕೇಳಿಬಿಡಿ, ಮೇಲ್ಗಡೆ ಇರುತ್ತೆ, ಏನಾಗೋದಿಲ್ಲ ಇದು. ಆದರೆ ನನಗೇನಂದರೆ ಸ್ವಲ್ಪ ಟಿಶ್ಯೂನ ರಿಯಲಿ ಗುಡ್ ಟಿಪ್, ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದಕ್ಕೆ. ನಿಮಗೂ ಕೂಡ ಈ ಥರ ಇದ್ದರೆ ಟ್ರೈ ಮಾಡಿ ನೋಡಿ. ಬಟ್ ನನಗೆ ಪರ್ಸ್ನಲಿ ಟಿಶ್ಯೂ ಯೂಸ್ನ ಕಡಿಮೆ ಮಾಡೋದು ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಟಿಶ್ಯೂ ತಯಾರಾಗಬೇಕು, ಟಿಶ್ಯೂ ಪೇಪರ್ ತಯಾರಾಗಬೇಕು ಅಂದರೆ ಅದಕ್ಕೆ ಇದು ಏನಂತಾರೆ ರಾ ಮೆಟೀರಿಯಲ್ ಅಂದರೆ ಮರದಿಂದನೇ ಬರೋದು, ಪ್ರಕೃತಿಗೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅನಿಸುತ್ತೆ ಟಿಶ್ಯೂ ಪೇಪರ್ನ ಯೂಸ್ ಮಾಡೋದು ಕಡಿಮೆ ಮಾಡಿದಷ್ಟು. ಅನಿವಾರ್ಯ, ಕೆಲವು ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ಬೇಕಾಗೇ ಬೇಕಾಗತ್ತೆ. ಎಷ್ಟೊಂದು ಸತಿ ಹೊರಗೆ ಹೋದಾಗ ಅಥವಾ ಏನೋ ಒಂದು ಸಂದರ್ಭ ಬರುತ್ತೆ ಅವಾಗ ಟಿಶ್ಯೂ ಪೇಪರ್ ಬೇಕಾಗೇ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಸಾಧ್ಯ ಆದಷ್ಟು ಕಡಿಮೆ ಮಾಡೋಣ ಅಂತ ನನಗನ್ಸುತ್ತೆ. ಎಸ್ಪೆಷಲಿ ಈ ಫೇಸ್ ವೈಪ್ಸ್ ಏನು ಬರುತ್ತಲ್ಲ, ಅದಂತೂ ನಾನು ತುಂಬ ಕಡಿಮೆ ಉಪಯೋಗಿಸ್ತೀನಿ. ಮನೇಲಿದ್ರಂತೂ ಅದೆಲ್ಲ ಉಪಯೋಗಿಸೋದಿಲ್ಲ, ಹೊರಗೆ ಹೋದಾಗ ಅನಿವಾರ್ಯ ಅಂತ ಅಂದಾಗ, ಯಾಕೆಂದರೆ ಅದು ಅಷ್ಟು ಬೇಗ ಮಣ್ಣಲ್ಲಿ ಮಣ್ಣಾಗಿ ಹೋಗೋದಿಲ್ಲ, ಅದನ್ನು ಕಡಿಮೆ ಯೂಸ್ ಮಾಡ್ತೀನಿ. ಈ ಥರ ಟಿಶ್ಯೂ ಪೇಪರ್ಗಳು ಅಂದರೆ ಇದಕ್ಕೂ ಒಂದು ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಆಗಿ ಬರಬೇಕು ಅಂದರೆ ಅದಕ್ಕೂ ಕೂಡ ಒಂದು ಖರ್ಚು, ಪ್ರಕೃತಿ ಮೇಲೆ ಒಂದು ಹೊರೆ, ನನ್ನ ಇದೊಂದು ಅಭಿಪ್ರಾಯ ಇದು. ಆದರೆ ರಾ ಮೆಟೀರಿಯಲ್ ಅಂದರೆ ಆಬ್ವಿಯಸ್ಲಿ ಮರದಿಂದನೇ ಪೇಪರು ತಯಾರಾಗೋದು. ಸೊ ಸ್ವಲ್ಪ ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಹೋಟೆಲ್ಗೆ ಹೋದಾಗ ಹೊರಗೆ ಹೋದಾಗ ಇನ್ನೇನೋ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಈಗ ಎಷ್ಟೋ ಹೋಟ್ಲುಗಳಲ್ಲಿ ನ್ಯಾಪ್ಕಿನ್ಗಳನ್ನ ಇಟ್ಟಿರ್ತಾರೆ, ಬಟ್ ಕೆಲವರು ಅಯ್ಯೋ ಅದನ್ನು ಹೈಜೆನಿಕ್ಕು, ಬಟ್ ವಾಶ್ ಮಾಡಿ ತುಂಬ ಕ್ಲೀನಾಗಿಟ್ಟಿರ್ತಾರೆ, ನಾನು ನೋಡಿರ್ತೀನಿ. ಓಕೆ, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ನಾನು ಯೂಸ್ ಮಾಡ್ತೀನಿ, ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಸುಮಾರು ಹೋಟ್ಲುಗಳಲ್ಲಿ ಟಿಶ್ಯೂ ಪೇಪರ್ನ ಕಡಿಮೆ ಯೂಸ್ ಮಾಡ್ತಿದ್ದಾರೆ, ಒಳ್ಳೆ ಇದು ಅದು. ಸೊ ಇದೊಂದು ಒಳ್ಳೆ ಟಿಪ್ಪು, ಬಟ್ ದಿನಾ ಟಿಶ್ಯೂ ಪೇಪರು ನನಗೆ ಹಂಗೆ ಅನಿಸ್ತು. ಬಟ್ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದಕ್ಕೆ. ನಾನು ಅನ್ಕೋತಾ ಇದ್ದೆ ಒಂದು ತೆಳ್ಳಗಿರೋ ಇದು ಬರುತ್ತಲ್ಲ ಏನಂತಾರೆ, ತೆಳ್ಳಗಿರೋ ಪಂಚೆ ಬಟ್ಟೆ ಅಥವಾ ಇನ್ನೊಂದು ಏನಂತಾರೆ ಪನ್ನೀರ್ ಎಲ್ಲ ಇದು ಮಾಡೋದಕ್ಕೆ ಸೋಸೋದಕ್ಕೆ ಬಾಯಿಗೆ ಹೆಸರು ಬರ್ತಿಲ್ಲ ನನಗದು, ಆ ಥರದ ಬಟ್ಟೆನ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಯಾಕೆಂದರೆ ಅದನ್ನು ವಾಶ್ ಮಾಡಿ ಇಟ್ಕೋಬೋದು, ಏನಂತಾರೆ ಅದಕ್ಕೆ ಈ ಬ್ಯಾಂಡೇಜ್ ಬಟ್ಟೆ ಥರ ಬರುತ್ತಲ್ಲ, ಅದನ್ನು ಸ್ಕ್ವೇರಾಗಿ ಕಟ್ ಮಾಡಿ ಇದಕ್ಕೆ ಕುಕ್ಕರ್ ಮೇಲೆ ಈ ಥರ ಕವರ್ ಮಾಡಿ ಅದನ್ನೊಂದು ಎರಡು ಮೂರು ಇಟ್ಕೊಂಡ್ರೆ ಈ ಥರ ಯೂಸ್ ಮಾಡಿ ಆಮೇಲೆ ಹಾಗೆ ಒಂದು ಸ್ವಲ್ಪ ಸಿಂಕಲ್ ಕ್ಲೀನ್ ಮಾಡಿ ಹಾಗೆ ಒಣಗಾಕ್ಬೋದು ಅಂತ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಹಿಂದೆ ಕೂಡ ನಾನು ಯಾವಾಗಲೋ ಒಂದ್ಸಲ ಟಿಶ್ಯೂ ಪೇಪರ್ನ ಕಡಿಮೆ ಯೂಸ್ ಮಾಡಬೇಕು ಅಂತ ಶೇರ್ ಮಾಡ್ಕೊಂಡಾಗ ಯಾಕೆ ಬರುತ್ತೆ ಅಂತ ಯಾರೋ ಒಬ್ರು ಕೇಳಿದ್ರು, ಬಟ್ ನಂಗೆ ಅವಾಗ ಏನು ಅಂದರೆ ಇಮಿಡಿಯೇಟಾಗಿ ಉತ್ತರ ಕೊಡೋಕ್ಕಾಗಿರಲಿಲ್ಲ. ಇವಾಗ ಅದನ್ನು ಹೇಳಿದೆ. ಮೆಂತ್ಯ ಸೊಪ್ಪಿನ ವಾಂಗಿಬಾತ್ ಮಾಡಿದ್ದೀನಿ, ಹಾಗೆಯೇ ಕುಕ್ಕರ್ ಕೂಗೋಷ್ಟರಲ್ಲಿ ಅಮೆಝಾನಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ತರಿಸೀನಿ, ತೋರಿಸ್ತೀನಿ. ಇದು ತೋರಿಸ್ತೀನಿ ನಿಮಗೆ, ಹಾಲಲ್ಲಿ ಕುತ್ಕೊಂಡು ಟೇಬಲ್ ಮೇಲೆ ಕುತ್ಕೊಂಡು ಕ್ಲೀನಾಗಿ ತೋರಿಸ್ತೀನಿ. ಇದರಲ್ಲೇ ತೋರಿಸೋಣ, ಬೆಳಕಿದೆ. ಇದು ತಂದು ತರಿಸೀನಿ ಅಮೆಝಾನಿಂದ. ಏನಿದು ಅಂತ ಕೇಳಿದ್ರೆ
ಫ್ರಿಡ್ಜಲ್ಲಿ ತರಕಾರಿಗಳನ್ನೆಲ್ಲ ಇಡೋದಕ್ಕೆ ಪ್ಲಾಸ್ಟಿಕ್ ಕವರ್ಗಳು ಉಪಯೋಗಿಸೋದಕ್ಕೆ ನನಗೂ ಕೂಡ ಅಷ್ಟಿಷ್ಟ ಆಗ್ತಿರ್ಲಿಲ್ಲ. ಜಿಪ್ ಲಾಕ್ ಕವರ್ಸು ಅದನ್ನು ನಾನು ತುಂಬ ದಿವಸ ಉಪಯೋಗಿಸ್ತೀನಿ. ಒಂದ್ಸತಿ ತೊಗೊಂಬಂದರೆ ಅದನ್ನು ಕನಿಷ್ಠ ಪಕ್ಷ ಒಂದು 6-7 ತಿಂಗಳಂತೂ ನಾನು ಯೂಸ್ ಮಾಡಿರ್ತೀನಿ. ಅಂದರೆ ತೊಳೆದು ಅದನ್ನು ಒರೆಸಿ ಮತ್ತು ತರಕಾರಿ ಹಾಕಿ ಎಲ್ಲ ಯೂಸ್ ಮಾಡ್ತಿರ್ತೀನಿ. ಅದಕ್ಕೆ ಅನ್ನಿಸ್ತಾ ಇತ್ತು ಈ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡೋದ್ರ ಬದಲು ಏನಾದ್ರು ಆಪ್ಷನ್ ಅದಕ್ಕೆ ಅಂತಂದರೆ ಬಟ್ಟೆ ಬ್ಯಾಗ್ಗಳು ಯೂಸ್ ಮಾಡ್ಬೋದು ಅಂತ ಅಂತಿದ್ರು. ಬಟ್ ಇತ್ತೀಚೆಗೆ ಅಮೆಝಾನಲ್ಲಿ ನನಗೆ ಇದು ಕಾಣಿಸ್ತಿದ್ದು, ಇದು ಆರ್ಕಾ ಅಂತ ಹೇಳಿ, ಇದ್ರ ಮೇಲೆ ಇದೆ ಆರ್ಕಾ ಹೋಮ್ ಪ್ರಾಡಕ್ಟ್ಸ್ ಅಂತ ಹೇಳಿ ಇದೆ. ಈ ಥರ ಬ್ಯಾಗ್ಗಳು ಬರುತ್ತೆ. ಇದ್ರ ರಿವ್ಯೂ ಕೂಡ ಓದಿದೆ, ಚೆನ್ನಾಗಿದೆ ಇದ್ರ ರಿವ್ಯೂ. ನಾನು ಇದರೊಳಗೆ ಒಟ್ಟು 10 ಬ್ಯಾಗ್ ತರಿಸೀನಿ. ಈ ಬ್ಯಾಗ್ ಮೇಲೆ ಈ ಥರ ಆ ತರಕಾರಿ ಚಿತ್ರ ಕೂಡ ಇದೆ. ಹಾಗೇನೆ ಒಂದು ತುಂಬಾ ಸಿಂಪಲ್ ಆಗಿದೆ. ಸ್ಟಿಚಿಂಗ್ ಗೊತ್ತಿರೋರು ಇದನ್ನ ಮನೇಲೇ ಹೊಲಿಬೋದು. ಏನಂದ್ರೆ ಈ ತರ ಪ್ರಿಂಟ್ ಒಂದಿರಲ್ಲ, ಬೇಕಾದ್ರೆ ಅದನ್ನು ಕೂಡ ಮಾಡಿಸ್ಕೋಬೋದು, ಏನು ದೊಡ್ಡ ವಿಷಯ ಅಲ್ಲ. ಹಾಗೇನೆ ಈ ತರ ದಾರ ಹಾಕಿ ಹೀಗೆ ಎಳೆಯೋ ಹಾಗೆ, ಏನ್ ನಾವು ಲಾಡಿನ ಹಾಕ್ತಿವಲ್ಲ ಆ ತರ ಮಾಡಿದ್ದಾರೆ ಬಟ್ಟೆ ಬ್ಯಾಗ್ಗಳು. ಇದು ಕಾಟನ್ ಬಟ್ಟೆ, ಯಾವ ತರದ ಕಾಟನ್ ಬಟ್ಟೆ ಅಂತ ಗೊತ್ತಾಗ್ತಿಲ್ಲ ನಂಗೆ. ಇದು ಒಳ್ಳೆ ಕಾಟನ್ ಬಟ್ಟೆನ ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ರಿವ್ಯೂ ಕೂಡ ಒಳ್ಳೆ ರಿವ್ಯೂ ಇದೆ. ಇದ್ರ ಬಗ್ಗೆ ನೀವು ನೋಡ್ಬೇಕು ಅಂತಿದ್ರೆ ಗೊತ್ತಲ್ಲ ಎಲ್ಲಿರುತ್ತೆ ಲಿಂಕ್ ಅಂತ ಹೇಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ನಾನು ಯಾವತ್ತೂ ಶೇರ್ ಮಾಡಿಲ್ಲ ಅನ್ಕೋತೀನಿ, ನನಗೂ ಕೂಡ ಸ್ಟಿಚಿಂಗ್ ಬರುತ್ತೆ. ನಾನು ಕೂಡ ಸ್ಟಿಚಿಂಗ್ ಕಲ್ತಿದ್ದೀನಿ, ಎರಡು ಕಡೆ ಕಲ್ತಿದ್ದೆ ನಾನು. ಒಂದು ಈ ಗೌರ್ಮೆಂಟ್ನವ್ರೇನೆ ಸ್ಟಿಚಿಂಗಿಗೆ ಮತ್ತೆ ನೆಯ್ಯೋದಕ್ಕೆ ಬಟ್ಟೆನ ನೆಯ್ಯೋದಕ್ಕೆ ಇದೆಲ್ಲ ಮಗ್ಗದಲ್ಲಿ ಹೇಗೆ ನೆಯ್ಯೋದು ಇದ್ರ ಬಗ್ಗೆ ಎಲ್ಲ ಒಂದು ಟ್ರೈನಿಂಗ್ ಕೊಡ್ತಾರೆ. ಆ ಥರ ಒಂದು ಕಡೆ ನಡೀತಾ ಇತ್ತು. ಅಂಥ ಕಡೆ ಹೋಗಿ ಶಿವಮೊಗ್ಗದಲ್ಲಿದ್ದಾಗ ನಾನು ಡಿಗ್ರಿ ಓದ್ತಿದ್ದಾಗಲೋ ಅಥವಾ ಪಿ ಯು ಸಿ ಓದ್ತಿದ್ದಾಗಲೋ ಕಲ್ತಿದ್ದು ನೆನ್ಪುಂಟು. ಅದಾದ್ಮೇಲೆ ನಾನು ಸಿಂಗರ್ ಮಿಷನ್, ಏನು ಸಿಂಗರ್ ಕಂಪ್ನಿ ಅವರದ್ದೇ ಒಂದು ಕೋರ್ಸ್ ಇದೆ, ನಮ್ಮಮ್ಮ ಸಿಂಗರ್ ಮಿಷನ್ ತೊಗೊಂಡಿದ್ರು. ಸೊ ಆ ಕೋರ್ಸ್ ಒಂದಿರುತ್ತೆ ಅವ್ರದ್ದು, ಅದನ್ನು ಕೂಡ ಮಾಡ್ಕೋಬೋದು. ಅಲ್ಲಿ ಕೂಡ ಹೋಗಿ ಸರ್ಟಿಫಿಕೇಟ್ ತೊಗೊಂಡಿದ್ದೆ ಕೋರ್ಸ್ ಮಾಡಿಕೊಂಡು. ಅದರೊಳಗೆ ಬ್ಲೌಸು, ಡ್ರೆಸ್ಸು, ಫ್ರಾಕು, ಆಮೇಲೆ ಸ್ಯಾರಿ ಬ್ಲೌ, ಹಾಂ ಸ್ಯಾರಿ ಬ್ಲೌಸು, ಆಮೇಲೆ ಸ್ಯಾರಿ ಪೇಟಿ ಕೊಟ್ಟು ಇದೆಲ್ಲ ಹೇಳ್ಕೊಟ್ಟಿದ್ರು. ನನ್ನಮ್ಮನ ಹತ್ರ ಸಿಂಗರ್ ಮಿಷನ್ ಇದೆ, ನಾನು ಕೂಡ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಅವೆಲ್ಲರ ಸಿಂಗರು. ನಂದು ಆಟೋಮೆಟಿಕ್, ಅಂದರೆ ಆಟೋಮೆಟಿಕ್ ಅಲ್ಲ ಏನಂತಾರೆ, ಹಾಂ ಆಟೋಮೆಟಿಕ್ ಪವರ್ ಆಪರೇಟೆಡ್. ನನ್ನಮ್ಮನ ಹತ್ರ ಇರೋದು ಹಳೆ ಥರದ್ದು ಬರುತ್ತಲ್ಲ ಅದು, ಬಟ್ ಫ್ಯಾಷನ್ ಮೇಕರ್ ಅದು ಕೂಡ. ಸೊ ಆವಾಗ ಹೋಗಿ ಕೋರ್ಸ್ ಮಾಡ್ಕೊಂಡಿದ್ದೆ, ನನಗೂ ಕೂಡ ಸ್ವಲ್ಪ ಸ್ಟಿಚಿಂಗ್ ಗೊತ್ತು. ಸೊ ನಿಮ್ಮಲ್ಲಿ ಯಾರಿಗಾದ್ರು ಸ್ಟಿಚಿಂಗ್ ಗೊತ್ತಿದ್ರೆ ಒಳ್ಳೆ ಕಾಟನ್ ಬಟ್ಟೆ ತಂದು ಈ ಥರ ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಸಿಂಪಲ್ ಆಗಿದೆ, ಹೊಲಿಬೋದು, ಇದರಲ್ಲಿ ಏನು ಕಷ್ಟ ಏನಿಲ್ಲ. ಅದಕ್ಕೆ ಈ ಹೊಲಿಯೋ ಅಭ್ಯಾಸ ಇರೋರಿಗಂತೂ ತುಂಬಾ ಈಸಿಯಾಗಿ ಗೊತ್ತಾಗೋಗುತ್ತೆ. ಒಂಥರ ಚೀಲದ ಥರ, ಎಲ್ಲಡಿಕೆ ಚೀಲ ಅಂತಾರಲ್ಲ ಆ ಥರ, ಕುಕ್ಕರ್ ಕುಕ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದೆ. ಇದು ರಿವ್ಯೂ ಇತ್ತು. ಮತ್ತು ಪ್ಲಾಸ್ಟಿಕ್ ಕೂಡ ಕಡಿಮೆ ಯೂಸ್ ಮಾಡೋಣ ಸಾಧ್ಯವಾದಷ್ಟು. ಇದು ಯಾವಾಗಿಂದನೂ ನಾನು ಒಲೆನ ಆಫ್ ಮಾಡಿಬಿಡ್ತೀನಿ, ಇದು ಯಾವಾಗಿಂದನೂ ನಮ್ಮನೇಲಿ ಮಾಡಿಕೊಂಡೇ ಬಂದಿರೋದು, ಇವಾಗ ಅಥವಾ ಯೂಟ್ಯೂಬಿಗೆ ಬಂದಮೇಲೆ ಅಂತಲ್ಲ. ನಮ್ಮನೇಲಿ ಜೂಟ್ ಬ್ಯಾಗ್ಗಳು ಶಾಪಿಂಗಿಗೆ ತೊಗೊಂಡು ಹೋಗೋ ಅಭ್ಯಾಸ ಸುಮಾರು ವರ್ಷದಿಂದನೂ ನಡ್ಕೊಂಡ್ಬಂದಿದೆ, ಒಂದು 10 ವರ್ಷದಿಂದನೂ. ಅದಕ್ಕೂ ಮುಂಚೆನೂ ಈ ಶಾಪಿಂಗ್ ಮಾಲ್ಗಳದ್ದು ಒಂದು ಒಂಥರ ಬೆಂಗಳೂರಲ್ಲಿ ಒಂದು ರೆವಲ್ಯೂಷನ್ ಥರ ಕಾಣಿಸ್ತಾ ಇತ್ತು. ಅಂದರೆ ಎಲ್ಲಿ ನೋಡಿದ್ರೆ ಅಲ್ಲಿ ಸೆಂಟ್ರಲ್ಲು, ಲೈಫ್ ಸ್ಟೈಲು ಇದೆಲ್ಲ ಬರೋಕ್ಕೆ ಶುರುವಾಯ್ತಲ್ಲ, ಆವಾಗ ಅವ್ರುಗಳು ಒಳ್ಳೊಳ್ಳೆ ಕವರ್ಗಳು ಕೊಡ್ತಿದ್ರು, ಸ್ವಲ್ಪ ಥಿಕ್ ಆಗಿರೋದು. ಆ ಟೈಮಲ್ಲಿ ಒಂದು ಸ್ವಲ್ಪ ಕವರ್ ಯೂಸೇಜ್ ಒಂಥರ ಕ್ರೇಜ್ ಜಾಸ್ತಿ ಆಗೋಯ್ತು ಅಂತ ಅನ್ಕೋತೀನಿ. ಆ ಶಾಪಿಂಗಿಗೆ ಹೋದಾಗ ಅವರು ಕೂಡ ಮಾರ್ಕೆಟಿಂಗ್ ಟ್ರಿಕ್ಸ್ ಥರ, ಹೊರಗಡೆ ಯಾರೋ ಒಬ್ರು ಕವರ್ ಹಿಡ್ಕೊಂಡು ಹೋಗ್ತಿದ್ದಾಗ ಲೈಫ್ ಸ್ಟೈಲು ಮಾರ್ಕೆಟಿಂಗ್ ಅದು ಕೂಡ ಒಂದು ಅಡ್ವರ್ಟೈಸ್ ಆದಂಗೆ ಎಲ್ಲರಿಗೂ ಕೊಡ್ತಿದ್ರು. ಮೋಸ್ಟ್ಲಿ ಆ ಟೈಮಲ್ಲಿ ತುಂಬಾ ಜಾಸ್ತಿ ಆಗೋಯ್ತು. ಅದಾದಮೇಲೆ ಈ ಕಡಿಮೆ ಮೈಕ್ರಾನ್ಸ್ ಇರೋ ಕವರ್ಗಳ ಕಾಟ ಎಲ್ಲ ಶುರುವಾಯಿತು. ಬಟ್ ತುಂಬ ಹಿಂದಿಂದನೂ ನಾನು ಜೂಟ್ ಬ್ಯಾಗ್ ಯೂಸ್ ಮಾಡ್ತಾನೆ ಇದ್ದೀನಿ. ಸಾಕಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು. ಹಾಗೆ ಪ್ಲಾಸ್ಟಿಕ್ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಎಲ್ಲಿ ಯೂಸ್ ಮಾಡಬೇಕು ಅಂತ ಬಂದ ಕಡೆ ಏನಂತಾರೆ ಸ್ವಲ್ಪ ಒಳ್ಳೆ ಗುಣಮಟ್ಟದ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದೀನಿ. ಸೊ ಇದೊಂದು ಶೇರ್ ಮಾಡಬೇಕಾಯಿತು. ಹಾಗೆಯೇ ಎಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋ ಕೆಳಗೆ ಸಾಕಷ್ಟು ಕಾಮೆಂಟಲ್ಲಿ ಕ್ವಶನ್ಗಳಿತ್ತು. ಆಮೇಲೆ ಕೆಲವೊಂದು ಕಾಮೆಂಟ್ಗಳು ಸ್ವಲ್ಪ ಮಿಸ್ಲೀಡಿಂಗ್ ಆಗಿದೆ ಅಂತ ನಂಗೆ ಅನ್ನಿಸ್ತು. ಹಾಗಾಗಿ ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೀನಿ. ಇದನ್ನ ನಿಮ್ಗೆ ಹೇಳಿದ್ನಲ್ಲ, 10 ಬ್ಯಾಗ್ ಇದು ಈ ಥರ ಇದೆ. ಒಂದೊಂದ್ರ ಮೇಲೆ ಒಂದೊಂದು ಚಿತ್ರಗಳಿದೆ, ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಹುರುಳಿಕಾಯಿ, ಇದು ಸೌತೆಕಾಯಿಗೆ,
ಬದನೆಕಾಯಿ 10 ಬ್ಯಾಗ್ ಇದೆ, 6 ಬ್ಯಾಗು ಕೂಡ ಅವ್ರದ್ದು ಸಿಗತ್ತೆ. ಎರಡ್ ತರನೂ ಆಪ್ಷನ್ ಇದೆ. ನೀವು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಹೂ ಇದೇನಿದು, ಹೂಕೋಸು, ಪಾಲಕ್ ಸೊಪ್ಪು, ನಿಂಬೆ ಹಣ್ಣು, ಹಸಿರು ಮೆಣಸಿನ್ಕಾಯಿ, ಚಿತ್ರಗಳಿದೆ. ಈ ತರ ಬ್ಯಾಗ್ಗಳು ಹೀಗೆ, ಅದನ್ನ ದಾರ ಹೀಗಿರುತ್ತಲ್ಲ, ಎಡದ್ಬಿಟ್ಟು ಈ ತರ ಲಾಕ್ ಮಾಡ್ಬೋದು. ಅಷ್ಟೇನೆ ಕರೆಕ್ಟ್ ಆಗಿ ತೋರಿಸೀನಿ ಅಂತ ಅನ್ಕೋತೀನಿ. 10 ಬ್ಯಾಗಿಂದ ತರಿಸೀನಿ. ಇದನ್ನ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾದ್ರೆ ಯಾವಾಗಲಾರು ತೋರಿಸ್ತೀನಿ ನಿಮ್ಗೆ ನಾನು. ಇವಾಗೇನು ಸದ್ಯಕ್ಕೆ ಈಗಿರೋ ತರಕಾರಿಗಳೆಲ್ಲ ಖಾಲಿಯಾಗಿ ಹೋಗಿ ಹೊಸ್ತು ತಂದಾಗ ಹಾಕ್ಬಿಟ್ಟು ತೋರಿಸ್ತೀನಿ. ಅಡಿಗೆ ಮುಗಿಸ್ಬಿಟ್ಟು ನಾನು ಹೇಳದ್ನಲ್ಲ, ಯೂಟ್ಯೂಬಿಂದ ಅರ್ನಿಂಗ್ಸ್ ಬಗ್ಗೆ ಮಾತಾಡಿದ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದು ಕ್ವೆಶ್ಚನ್ಸ್, ಕೆಲವೊಂದು ಗೊಂದಲ ಹುಟ್ಟಿಸುವಂತ ಕಾಮೆಂಟ್ಗಳಿದೆ. ಅದಕ್ಕೆ ಅದ್ರ ಬಗ್ಗೆ ಕೆಲವರು ಕ್ವೆಶ್ಚನ್ ಕೂಡ ಕೇಳಿದ್ರು, ನೀವು ಹೀಗೆ ಹೇಳಿದಿರಾ ಅವ್ರು ಹೀಗೆ ಹೇಳ್ತಿದಾರೆ ಅಂತೇಳಿ. ಅದ್ರ ಬಗ್ಗೆ ಮಾತಾಡ್ತೀನಿ, ಅದಕ್ಕೂ ಮುಂಚೆ ಅಡಿಗೆನೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ. ಪಾಯಸ, ಬಾತು, ಊಟ ಮಾಡ್ತಾ ಇದ್ದೀನಿ. ಅವತ್ತಿನ ದಿವಸ ನಿಮಗೆ ಗೋಧಿ ನುಚ್ಚಿನ ಪಾಯಸ ಅಂತ ತೋರಿಸಿದ್ನಲ್ಲ, ಹೆಚ್ಚು ಕಡಿಮೆ ಹಂಗೇನೆ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಬೇಯಿಸ್ಕೊಂಡು, ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ಟಿದೆ ಹೆಸರು ಬೇಳೆ, ಪರವಾಗಿಲ್ಲ. ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲನ ಹಾಕೊಂಡಿರೋದು, ಕುದ್ದ ಮೇಲೆ ಮತ್ತೆ ಗೋಡಂಬಿ, ದ್ರಾಕ್ಷಿ. ಅವತ್ತಿನ ದಿವಸ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಹೇಳಿದ್ರು, ಗೋಧಿ ನುಚ್ಚಿನ ಪಾಯಸಕ್ಕೆ ಅಕ್ಕಿ ಮತ್ತೆ ಸಾರಿ ಕಾಯಿ ಮತ್ತೆ ಗಸಗಸೆ ತಿರುವ ಹಾಕ್ತೀವಿ, ತುಂಬಾ ಚೆನ್ನಾಗಿರತ್ತೆ, ನೀವು ಕೂಡ ಆ ಥರ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಬರೆದಿದ್ರು. ನಾನು ಆ ಥರ ಕೂಡ ಮಾಡ್ತೀನಿ, ಹೌದು ತುಂಬ ರುಚಿಯಾಗಿರುತ್ತೆ. ಕಾಯಿ ತುರಿ ಮತ್ತು ಗಸಗಸೆ ಏಲಕ್ಕಿ ಎಲ್ಲ ಪೇಸ್ಟ್ ಅಂದರೆ ತಿರುವಿಕೊಂಡು ಅದನ್ನು ಗೋಧಿ ನುಚ್ಚಿಗೆ ಹಾಕಿ ಕುದಿಸಿ ಆಮೇಲೆ ಬೆಲ್ಲ ಹಾಕಿ ಅದರ ಬೆಲ್ಲದ ಜೊತೆ ಹಾಕಿ ಕುದಿಸಿ ಪಾಯಸ, ಅದನ್ನು ಮಾಡ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಅವತ್ತು ಮಾಡಿದ್ದು ನಂಗೆ ಹೇಳೋದು ಮರ್ತೋಯ್ತು ಅವತ್ತು. ಅವತ್ತು ಮಾಡಿದ್ದು ನಾನು MTRಅಲ್ಲಿ ಆ ಥರ ಮಾಡ್ತಾರೆ, ಬರೀ ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅಂದರೆ ತುಪ್ಪದಲ್ಲಿ ಲವಂಗ ಹುರ್ಕೊಂಡು ಅದಕ್ಕೆ ಇದನ್ನ ಹಾಕಿರ್ತಾರೆ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಲವಂಗದ್ದು, ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನ ಮಾಡ್ತಾ ಇರ್ತೀನಿ. ವಿಶೇಷ ದಿವಸ, ಹಬ್ಬದ ದಿವಸ ಅಂದರೆ ಆ ಥರ ಕೂಡ ಮಾಡ್ತಿರ್ತೀನಿ. ಬಟ್ ಇದು ತುಂಬಾ ನಂಗೆ ಈ ಟೇಸ್ಟ್ ತುಂಬ ಇಷ್ಟ ಆಗೋಕ್ಕೆ ಶುರುವಾಯಿತು, ಹಾಗಾಗಿ ಜಾಸ್ತಿ ಇದನ್ನು ಮಾಡ್ತಾ ಇರ್ತೀನಿ. ನಮ್ಮಲ್ಲೆಲ್ಲರಿಗೂ ಇಷ್ಟ ಆಗತ್ತದು, ನನಗೆ ಅವತ್ತು ಮರ್ತೋಯ್ತು ಅದನ್ನು ಹೇಳೋದು, ಹಾಗಾಗಿ ಇವತ್ತು ಜ್ಞಾಪಕ ಬಂತು ಮತ್ತೆ ಮಾಡ್ತಿದ್ದಲ್ಲ. ಅದೇ ಥರನೇ ಸೇಮ್ ಹಾಗೇನೆ ಸಿಂಪಲಾಗಿ ಮಾಡಿದ್ದೀನಿ. ಊಟ ಆದ್ಮೇಲೆ ಮತ್ತೆ ಬಂದು ಮಾತಾಡ್ತೀನಿ. ನಾನು ಈ ವ್ಲಾಗ್ನ ಶುರು ಮಾಡಿದ್ದು ಮಂಗಳವಾರ, ಆದರೆ ಇವತ್ತು ಗುರುವಾರ. ನಿನ್ನೆ ಅಂದರೆ ಬುಧವಾರ ಕನ್ಕ್ಲೂಡ್ ಮಾಡೋಕ್ಕಾಗಲೇ ಇಲ್ಲ ವ್ಲಾಗ್ನ, ಯಾಕೆಂದರೆ ಒಂದೆರಡು ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಶೂಟ್ ಮಾಡೋಕ್ಕಾಗಲೇ ಇಲ್ಲ ಬೇರೆ ಕೆಲಸಗಳ ಮಧ್ಯ. ಬುಧವಾರ ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದೆ, ಹಾಗಾಗಿ ಆಗಲಿಲ್ಲ. ಬಟ್ ನೀವು ಒಂದಾದ್ಮೇಲೆ ಒಂದು ನೋಡ್ತಿರ್ತೀರ, ನಿಮ್ಗೇನು ಇದು ಮ್ಯಾಟ್ರ್ ಆಗಲ್ಲ. ಆದರೆ ನಮಗೆ ವೀಡಿಯೋದಲ್ಲಿ ಮಾತಾಡಬೇಕಾರೆ ಆ ಕಂಟಿನ್ಯೂಟಿಗೋಸ್ಕರ ಇದನ್ನು ಹೇಳಬೇಕಾಗಿ ಬರುತ್ತೆ. ಯೂಟ್ಯೂಬಲ್ಲಿ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ಹೇಳಿ ಒಂದು ವೀಡಿಯೋನ ಹಾಕಿದ್ದೆ. ಅದರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ಬರು ಕಾಮೆಂಟ್ ಮಾಡಿ ಕೇಳಿದ್ರು ಕ್ವೆಶ್ಚನ್ಸು, ಹಾಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಹಾಗಿದೆ ಅಂತ ನಂಗೆ ಅನಿಸ್ತು. ನಾನು ಆ ವಿಡಿಯೋದಲ್ಲೇ ಹೇಳಿದ್ದೆ, ಚಾನೆಲ್ ಮಾನಿಟೈಸ್ ಆದಮೇಲೆ ಅಂತ ಹೇಳಿಬಿಟ್ಟು ಉಳಿದಿದ್ದೆಲ್ಲ ವಿಷಯಗಳನ್ನ ಹೇಳ್ತಾ ಹೋಗಿದ್ದೆ. ಅಂದರೆ ಚಾನೆಲ್ ಮಾನಿಟೈಸ್ ಆಗೋವರೆಗೂ ಎಷ್ಟು ವ್ಯೂಸ್ ಆದ್ರೂ ಮ್ಯಾಟ್ರ್ ಆಗೋದಿಲ್ಲ, ಚಾನೆಲ್ ಮಾನಿಟೈಸ್ ಆದಮೇಲೆ ಆ್ಯಡ್ಸ್ ಬರ್ತಾ ಹೋಗುತ್ತೆ, ಆಮೇಲೆ ನಿಮ್ಮ ಅರ್ನಿಂಗ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೆಯೇ CPM ಕೂಡ ಹೇಳಿದ್ದೆ ನಾನು, ಅಂದರೆ 1000 ವ್ಯೂಸಿಗೆ ಎಷ್ಟು ಅಂತ ಹೇಳಿ ಫಿಕ್ಸ್ ಆಗ್ತಾ ಹೋಗುತ್ತೆ, ಅದು ಪ್ರತಿ ದಿವಸನೂ ವೇರಿ ಆಗ್ತಿರುತ್ತೆ ಅಂತ ಅದನ್ನು ಕೂಡ ಹೇಳಿದ್ದೆ. ಯಾರೋ ಒಬ್ಬರು ಅದು CPM ಮ್ಯಾಟ್ರ್ ಆಗಲ್ಲ ಅಂತ ಹೇಳಿದ್ರು, ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ. ಹಾಗೇನಿಲ್ಲ, CPM ಅಂದ್ರೆ ಎಷ್ಟು ರೇಟ್ ಫಿಕ್ಸ್ ಆಗುತ್ತೆ ಅನ್ನೋದು ಅಲ್ಲೇನೆ ಡಿಸೈಡ್ ಆಗೋದು. ಅದ್ರ ಹಾಗೆಯೇ ಪ್ರತಿ ದಿವಸ ಕೂಡ ಅದು ವೇರಿ ಆಗ್ತಾ ಹೋಗುತ್ತೆ, CPM ಮ್ಯಾಟ್ರ್ ಆಗುತ್ತೆ.
ಹಾಗೇನೆ ವ್ಯೂಸ್ ಕೂಡ ಮ್ಯಾಟ್ರ್ ಆಗತ್ತೆ ಯಾವಾಗ ಮಾನಿಟೈಸ್ ಆದ್ಮೇಲೆ. ಮಾನಿಟೈಸ್ ಆಗೋದು ಹೇಗೆ ಅದೆಲ್ಲ ಬೇರೆ ವಿಷಯ, ಅದು ಇನ್ನೊಂದು ವೀಡಿಯೋದಲ್ಲಿ ದೊಡ್ಡದಾಗ ಮಾತಾಡಬೇಕಾದ ತಕ್ಷಣ. ಬಟ್ ಆಲ್ರೆಡಿ ಸಾಕಷ್ಟು ವೀಡಿಯೋಗಳಿದೆ ಮಾನಿಟೈಸೇಷನ್ ಬಗ್ಗೆ, ನೀವು ಯಾವ್ದಾರು ಚೆಕ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಬೇಕಾದಷ್ಟು ಸಿಕ್ಕೇ ಸಿಗುತ್ತೆ ಅದು ಕನ್ನಡದಲ್ಲಿ ಕೂಡ ಇದೆ. ಹೇಗೆ ಮಾನಿಟೈಸ್ ಮಾಡ್ಕೊಳ್ಳೋದು, ಯಾರೊಬ್ಬರು ಮಾನಿಟೈಸ್ ಆಗಿಲ್ಲ ನನ್ನ ಚಾನಲ್ಲು ಅಂತ ಕೇಳಿದ್ರು, ನಿಮ್ಮ ಚಾನಲ್ನಲ್ಲಿ ಕಾಪಿರೈಟ್ ಇರುವಂತಹ ಕಂಟೆಂಟ್ಗಳಿದ್ದರೆ ಮಾನಿಟೈಸ್ ಆಗೋದಿಲ್ಲ. ಯಾಕೆಂದರೆ ಯೂಟ್ಯೂಬ್ನಲ್ಲೂ ಕೂಡ ಸೆಟ್ ಆಫ್ ಪಾಲಿಸೀಸ್ ಇದೆ, ಆ ಪಾಲಿಸಿಗಳೆಲ್ಲ ನಾವು ಸ್ಯಾಟಿಸ್ಫೈ ಮಾಡಬೇಕು. ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಇರಬಾರ್ದು. ಚಾನಲ್ ಎಲ್ಲದೂ ಎಲ್ಲದರಲ್ಲೂ ಓಕೆ ಆಯಿತು ಅಂದರೆ ಮಾನಿಟೈಸ್ ಆಗುತ್ತೆ. ಎಸ್, ಫಸ್ಟು ಮಾನಿಟೈಸ್ ಆಗಬೇಕು, ಆಮೇಲೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಹೋಗುತ್ತೆ, ಆ್ಯಡ್ಸ್ ಬರುತ್ತೆ, ವ್ಯೂಸ್ ಕೂಡ ಕೌಂಟ್ ಆಗುತ್ತೆ, ಆಮೇಲೆ ನಿಮ್ಮ ಅರ್ನಿಂಗ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ನಾನು ಅಲ್ಲೂ ಹೇಳಿದ್ದೆ, ಗೊತ್ತಿಲ್ಲ ಯಾಕೆ ಈ ಥರ ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋವಂಥ ಕಾಮೆಂಟ್ಗಳು ಹಾಕಿದ್ರು ಗೊತ್ತಾಗ್ತಿಲ್ಲ. ಬಟ್ ಏನಾರು ಆ ಥರ ಕಾಮೆಂಟ್ ಮಾಡೋಕ್ಕೆ ಮುಂಚೆ ಪ್ಲೀಸ್ ರಿಸರ್ಚ್ ಮಾಡಿ. ಸಾಕಷ್ಟು ವೀಡಿಯೋಗಳಿದೆ, ಇದೆಲ್ಲ ತುಂಬ ಸಿಂಪಲ್ ವಿಷಯ ಅಂತ ಯೂಟ್ಯೂಬರ್ಸಿಗೆ ಅನಿಸ್ತಿರತ್ತೆ, ಬಟ್ ನೋಡೋರಿಗೆ ಹಂಗೆ ಅನಿಸ್ತಿರಲ್ಲ ಹೊಸದಾಗಿ ಈ ಚಾನಲ್ ಶುರು ಮಾಡೋರಿಗೆ. ಬಟ್ ಏನಾದ್ರು ಕನ್ಫ್ಯೂಸ್ ಆಗ್ತಿದ್ರೆ ಸಾಕಷ್ಟು ವೀಡಿಯೋಗಳಿದೆ ನೋಡಿ, ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ನಾನು ಅವತ್ತೊಂದು ದಿವಸ ನಿಮಗೊಂದು ಒಂದು ಏನಂತಾರೆ ಒಂದು ರಫಾಗಿ ಒಂದು ಐಡಿಯಾ ಬರಲಿ ಅಂತ ಹೇಳಿದ್ದು ಅಷ್ಟೇ. ಆಮೇಲೆ ಎರಡನೇದಾಗಿ ಯಾವ ವಿಷಯ ಅಂತ ಹೇಳಿದ್ರೆ, ಯೂಟ್ಯೂಬ್ನಲ್ಲಿ ಅವರ ಅರ್ನಿಂಗ್ಸ್ನ ಹೇಳ್ಕೊಂಡ್ರೆ ತೊಂದರೆ ಆಗತ್ತಂತೆ ಹೌದಾ, ಹಾಗೇನೆ ಯೂಟ್ಯೂಬ್ ಪಾಲಿಸಿ ಇದನ್ನ ಬಿಡೋದಿಲ್ವಂತೆ ಹೌದಾ ಅಂತೆಲ್ಲ ಕೇಳಿದ್ರು. ಹಾಗೇನಿಲ್ಲ, ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಅವರವ್ರ ಅರ್ನಿಂಗ್ಸ್ನ ಹೇಳ್ಕೊಂಡಿದ್ದಾರೆ. ಏನಂದರೆ ಒಂದು ಮ್ಯಾನರ್ ಏನಂದರೆ ಯಾರನ್ನೂ ನಾವು ಅವರ ಅರ್ನಿಂಗ್ಸ್ನ ಕೇಳಕ್ಕೆ ಹೋಗೋದಿಲ್ಲ. ಈಗ ಯಾರೋ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀಯಾರೆ ಅಂದರೆ ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ಅಂತ ಕೇಳಕ್ಕೆ ಹೋಗೋದಿಲ್ಲ. ಹಾಗೆಯೇ ಯೂಟ್ಯೂಬರ್ಸ್ ಕೂಡ ಅವ್ರು ಕೆಲಸ ಮಾಡ್ತಿರ್ತಾರೆ, ಅವ್ರನ್ನೂ ಕೂಡ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳೋದು ತಪ್ಪೇನೆ, ಅದೇನು ಒಳ್ಳೇದಲ್ಲ. ಬಟ್ ಸ್ಟಿಲ್ ಎಲ್ಲ ಕೇಳ್ತಾರೆ, ಯಾಕಂದರೆ ಒಂಥರ ಕುತೂಹಲನೋ ಕೆಟ್ಟ ಕುತೂಹಲನೋ ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಪಾಪ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ಆದರೆ ಹೊರಗಿನವ್ರಿಗೇನೋ ತುಂಬ ದುಡಿತಿದ್ದಾರೇನೋ ಅನ್ನೋ ಥರ ಅನಿಸ್ತಿರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ ಹೇಳೋದಾದರೆ, ಒಂದು ಫಂಕ್ಷನ್ಗೆ ಹೋದಾಗ ನನ್ನ ಆ ಕಡೆ ಒಬ್ಬರು, ನನ್ನ ರಿಲೇಟಿವ್, ನನ್ನ ಈ ಎಡಗಡೆ ಒಬ್ಬರು ರಿಲೇಟಿವ್ ಕೂತಿದ್ರು. ಅದರಲ್ಲಿ ಒಬ್ಬರು ನನ್ನ ವೀಡಿಯೋಗಳನ್ನ ನೋಡಿ ತುಂಬ ಇಷ್ಟಪಡ್ತಾರೆ ಅವರು. ಅವರು ತುಂಬ ಖುಷಿಯಿಂದ ನನಗೆ, ನೀ ವೀಡಿಯೋ ಹಾಕ್ತಿದ್ರೆ ನೀನು ಹಳೆ ವೀಡಿಯೋನೇ ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ, ವೀಡಿಯೋ ಹಾಕಿಲ್ದೆ ಇರೋ ದಿವಸ ಮತ್ತೆ ರಿಪೀಟ್ ಮಾಡಿ ನೋಡ್ತೀನಿ ಅಂತ ಹೇಳ್ತಾ ಇದ್ರು. ಪಾಪ ಅವ್ರಿಗೆ ಏನೋ ಖುಷಿ ನನ್ನ ಬಗ್ಗೆ, ಪ್ರೀತಿ ಅಭಿಮಾನ. ಅದೇ ನನ್ನ ಎಡಗಡೆ ಇದ್ದ ನನ್ನ ರಿಲೇಟಿವ್ ಹೇಳಿದ್ರು, ನೋಡ್ತಾ ಇರು ನೀನು ಹಂಗೆ ಸುಮ್ಮನೆ ಮತ್ತೆ ಮತ್ತೆ ಅದೇ ಅದೇ ವೀಡಿಯೋನ, ಅವಳಿಗೆ ದುಡ್ಡು ಬರ್ತಾ ಹೋಗುತ್ತೆ ಅಂತಂದರು. ಸೊ ಈ ಥರ ಮೆಂಟಾಲಿಟಿ ಇರುತ್ತೆ. ಹಾಗಾಗಿ ತುಂಬ ಜನ ಯೂಟ್ಯೂಬರ್ಸು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆಫ್ಕೋರ್ಸ್ ಅದು ಅವರಿಗೆ ಬಿಟ್ಟಿದ್ದದು, ಹೇಳಬೇಕೋ ಬಿಡಬೇಕು ಅನ್ನೋದು. ಬಟ್ ಏನೂ ತೊಂದರೆ ಆಗೋದಿಲ್ಲ, ಯೂಟ್ಯೂಬಲ್ಲಿ ಹೆಚ್ಚು ಹೆಚ್ಚು ಕ್ರಿಯೇಟರ್ಸ್ ಬರಬೇಕು, ವೀಡಿಯೋಗಳು ಬರಬೇಕು, ಇನ್ನೂ ದೊಡ್ಡ ಪ್ಲಾಟ್ಫಾರ್ಮ್ ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗಬೇಕು. ನಾನು ಕೇಳಿದ್ರೆ ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಬರಬೇಕು, ಒಳ್ಳೊಳ್ಳೆ ಕಂಟೆಂಟ್ ಬರಬೇಕು, ತುಂಬ ಚೆನ್ನಾಗಿರಬೇಕು, ಕನ್ನಡದಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಂತ ಕಾಣಿಸ್ತಾ ಹೋಗಬೇಕು, ಇದು ನಮ್ಮ ಕನ್ನಡದಲ್ಲಿರೋ ಕಂಟೆಂಟ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಗಾಗಬೇಕು. ಏನೂ ತೊಂದರೆ ಏನಿಲ್ಲ, ಹಾಗೇನಿಲ್ಲ. ಬಟ್ ಇದು ಸತ್ಯ, ಯಾಕೆಂದರೆ ಹೊರಗಡೆ ಜನಗಳಿಗೆ ಏನೋ ಒಂದು ಏನಂತಾರೆ ತುಂಬ ಬರ್ತಿದೆಯೋ ಅನ್ನೋ ಒಂದು ಬೀದಿರುತ್ತೆ, ಭ್ರಮೆ ಇರುತ್ತೆ. ಬಟ್ ಹಾಗೇನಿಲ್ಲ, ಏನು ಕೆಲಸ ಮಾಡ್ತೀವೋ ಎಷ್ಟು ಕಷ್ಟಪಡ್ತೀವೋ ಅದಕ್ಕೆ ತಕ್ಕಂಗೆ ಅರ್ನಿಂಗ್ಸ್ ಬರ್ತಾ ಹೋಗುತ್ತೆ ಅಷ್ಟೇ. ಇದೊಂದು ತುಂಬ ಜನ ಕಾಮೆಂಟ್ ಮಾಡಿ ಮಾಡಿ ಕೇಳ್ತಾ ಇದ್ರು, ಹಾಗಾಗಿ ಹೇಳಿದೆ. ಸೊ ವೀಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಹಾಗೆ ಇನ್ನೊಂದು, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡ್ಬೋದು ನನ್ನ, ಅಲಿ ಬೃಂದಾ ಕುಕ್ಕಿ ಅಂತ ಹೇಳಿ ನನ್ನ ಹ್ಯಾಂಡಲು. ಹಾಗೆ ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ನೀವು ಎಲ್ಲ ಲಿಂಕ್ಗಳನ್ನು ಕೂಡ ಚೆಕ್ ಮಾಡ್ಕೋಬೋದು. ಹೋಗ್ಬರ್ತೀನಿ. ಹಾಗೆಯೇ ನನ್ನ ಒಬ್ಬರು ಸಬ್ಸ್ಕ್ರೈಬರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಯಾವುದಕ್ಕೆ ಗೊತ್ತಾ, ಇದನ್ನು ತೋರಿಸಿ ಅಂತ ಹೇಳಿ. ನಿಮ್ಮಲ್ಲಿ ನನ್ನ ತುಂಬ ಹಿಂದಿಂದನೂ ಫಾಲೋ ಮಾಡ್ತಿದ್ರೆ ನನ್ನ ಯಾವ ಚಾನಲ್ಗಿದು ಅಂತ ಗೊತ್ತಿರುತ್ತೆ. ಹೊಸದಾಗಿ ಕನ್ನಡತಿ ವ್ಲಾಗ್ಸಲ್ಲಿ ನನ್ನನ್ನು ನೋಡ್ತಿದ್ರೆ ನಿಮಗೆ ಇದು ಯಾವುದು ಅಂತ ಗೊತ್ತಿರೋದಿಲ್ಲ. ನನ್ನ ಇನ್ನೊಂದು ಚಾನಲ್ ಇದೆ ಬೃಂದಾ ಕುಕ್ಕೆ ಅಂಥೇಳಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಇನ್ನೊಬ್ರು ಯಾರೋ ಕೇಳಿದರು, ದೊಡ್ಡ ದೊಡ್ಡ ಕಾಮೆಂಟ್ ಮಾಡಿದರು, ದೊಡ್ಡ ದೊಡ್ಡ ಯೂಟ್ಯೂಬರ್ಸೇನೆ ಎಲ್ಲ ನೆಗೆಟಿವ್ ಕಾಮೆಂಟ್ನ ಪಾಸಿಟಿವ್ ಆಗ್ತಾ ಹೋಗ್ತಾರೆ, ನೀವೇನು ಈಗ ಬಂದಿರಾ ಅಂತ ಹೇಳಿದರು. ಇಲ್ಲಮ್ಮ ನಾನು ಈಗ ಬಂದಿಲ್ಲ, ನಾನು ಸುಮಾರು ದಿವಸದಿಂದ ಇದ್ದೀನಿ ಯೂಟ್ಯೂಬಲ್ಲಿ. ಇನ್ನೊಬ್ರು ಪಾಪ ಯಾರೋ ಕೇಳಿದರು, ನಮಗೆ ಪ್ಲೇ ಬಟನ್ ತೋರಿಸೇ ಇಲ್ಲ, ನೀವು ತೋರಿಸಿ ಪ್ಲೇ ಬಟನ್ನ ಅಂಥೇಳಿ. ಆ ವಿಡಿಯೋ ನೋಡಿ ಅಂತ ಅವ್ರಿಗೆ ಹೇಳಿದ್ದೆ, ಅವ್ರಿಗೆ ಸಿಗಲಿಲ್ವಂತೆ. ಸೊ ಇದು ನನ್ನ ಬೃಂದಾ ಕುಕ್ಕೆ ಚಾನಲ್ದು 100K ಸಬ್ಸ್ಕ್ರೈಬರ್ಸ್ ದಾಟಿದ್ದಕ್ಕೆ ಸಿಕ್ಕಿರೋ ಪ್ಲೇ ಬಟನ್ನು. ಗೊತ್ತಾಯ್ತಮ್ಮ ಇದು ಇವಾಗ ಬಂದಿದ್ದಲ್ಲ, ನಾವು ಸುಮಾರು ದಿವಸದಿಂದ ಕಂಡುಬಿಟ್ಟಿದ್ದೀವಿ ಯೂಟ್ಯೂಬಲ್ಲಿ.
ಅದನ್ನೇ ತೋರ್ಸೋಣ, ಇಬ್ರಿಗೂ ಒಂದೇ ಉತ್ತರ ಅಂತ ಅನ್ನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಬಟ್ ಇದನ್ನ ನೋಡಿದ್ರೆ ಹಿಂದೆ ಹಳೆ 100K ಸಬ್ಸ್ಕ್ರೈಬರ್ಸಿಗೆ ಕೊಡ್ತಿದ್ರಲ್ಲ ಅದೇ ತುಂಬ ಚೆನ್ನಾಗಿದೆ ಅನಿಸ್ತಾ ಇತ್ತು. ಹಳಬ್ರದ್ದೆಲ್ಲ ನೋಡ್ತಾ ಇದ್ರೆ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಈ ಗ್ರೇ ಕಲರ್ ಸಿಲ್ವರ್ ಪ್ಲೇ ಬಟನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇದು ತುಂಬ ಸ್ಟರ್ಡಿ ಆಗಿದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಬಟ್ ಹಳೇದೊಂಥರ ಚೆನ್ನಾಗಿತ್ತು, ಕ್ಲಾಸಿಯಾಗಿ. ಸೊ ಇದು ನನ್ನ ಪ್ಲೇ ಬಟನ್.